ಫೆಬ್ರವರಿ 27ರಂದು ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆ. ಶಿವಮೊಗ್ಗ ಏರ್ಪೋರ್ಟ್ ಉದ್ಘಾಟಿಸಲಿರುವ ಪ್ರಧಾನಿ ಮೋದಿ. ಏರ್ಪೋರ್ಟ್ನಲ್ಲಿ ವಿಮಾನಗಳ ಪ್ರಾಯೋಗಿಕ ಹಾರಾಟ. ವಿಮಾನ ನಿಲ್ದಾಣಕ್ಕೆ ಬಂದಿಳಿದ ಎರಡನೇ ಪ್ರಾಯೋಗಿಕ ವಿಮಾನ. ಫೆಬ್ರವರಿ 27ರಂದು ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗುತ್ತೆ. ಶಿವಮೊಗ್ಗ ಏರ್ಪೋರ್ಟ್ ಅನ್ನ ಪ್ರಧಾನಿ ಮೋದಿ ಉದ್ಘಾಟಿಸಲಿದ್ದಾರೆ. ಏರ್ಪೋರ್ಟ್ನಲ್ಲಿ ವಿಮಾನಗಳ ಪ್ರಾಯೋಗಿಕ ಹಾರಾಟ ನಡೆದಿದೆ. ವಿಮಾನ ನಿಲ್ದಾಣಕ್ಕೆ ಬಂದು ಇಳಿದ ಎರಡನೇ ಪ್ರಾಯೋಗಿಕ ವಿಮಾನ. ವಿಮಾನದಲ್ಲಿ ಎಸ್ಪಿಜಿ ಮಟ್ಟದ ಅಧಿಕಾರಿಗಳ ತಂಡ ಆಗಮಿಸಿದೆ. ಮೋದಿ ಅವರಿಗೆ ಭದ್ರತೆ ನೀಡೋದಕ್ಕೆ ಎಸ್ಪಿಜಿ ತಂಡ ಆಗಮಿಸಿದೆ. ಫೆಬ್ರವರಿ 21ರಂದು ಮೊದಲ ಪ್ರಾಯೋಗಿಕ ವಿಮಾನ ಬಂದಿತ್ತು. ಈಗ ಫೆಬ್ರವರಿ 27ಕ್ಕೆ ಶಿವಮೊಗ್ಗ ವಿಮಾನ ನಿಲ್ದಾಣ ಉದ್ಘಾಟನೆಯಾಗಲಿದ್ದು ಪ್ರಧಾನಿ ಮೋದಿ ವಿಮಾನ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ. ಇದೇ ಫೆಬ್ರವರಿ 27ರಂದು ಪ್ರಧಾನಿ ನರೇಂದ್ರ ಮೋದಿಯವರು ಶಿವಮೊಗ್ಗ ವಿಮಾನ ನಿಲ್ದಾಣವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಭದ್ರತಾ ಪಡೆಯ ವಿಮಾನಗಳ ಪ್ರಾಯೋಗಿಕ ಹಾರಾಟ ಆರಂಭವಾಗಿದೆ. ನೀವೀಗ ನೋಡ್ತಾ ಇರ್ಬೋದು, ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ವಾಯುಸೇನೆಯ ಭದ್ರತಾ ಪಡೆಯ ಮತ್ತೊಂದು ವಿಮಾನ ಬಂದು ಇಳಿರತಕ್ಕಂಥದ್ದು. ಕಳೆದ 21ನೇ ತಾರೀಕು ವಾಯುಪಡೆಯ ಭದ್ರತಾ ವಿಮಾನ ಇಲ್ಲಿಯ ರನ್ವೇ ಹಾಗೂ ಇಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಪರಿಶೀಲಿಸಿ ಪುನಃ ದೆಹಲಿಗೆ ತೆರಳಿತ್ತು. ಅದಾದ ನಂತರ ಈಗ ಎಸ್ಪಿಜಿ ಅಧಿಕಾರಿಗಳ ತಂಡವನ್ನು ಹೊತ್ತಂತ ಈ ವಿಮಾನ ಇಲ್ಲಿಗೆ ಬಂದು ಇಳಿದಿದೆ. ವಿಮಾನದಿಂದ ಎಸ್ಪಿಜಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಂತಹ ವಾಹನಗಳನ್ನು ಕೂಡ ಇಳಿಸಲಾಗ್ತಿದೆ. ಜೊತೆಯಲ್ಲಿ ಎಸ್ಪಿಜಿ ಅಧಿಕಾರಿಗಳ ಲಗೇಜು ಸರಂಜಾಮುಗಳನ್ನು ಕೂಡ ಈ ವಿಮಾನ ಹೊತ್ತು ಬಂದಿದೆ. ಅವರೆಲ್ಲರೂ ಕೂಡ ಫೆಬ್ರವರಿ 27ರಂದು ಪ್ರಧಾನಿಯವರ ಕಾರ್ಯಕ್ರಮದ ಸಂಬಂಧಪಟ್ಟ ಹಾಗೆ ಎಲ್ಲ ಭದ್ರತಾ ವ್ಯವಸ್ಥೆಯನ್ನು ನೋಡಿಕೊಳ್ಳಲಿದ್ದಾರೆ. ಈಗಾಗಲೇ ಜಿಲ್ಲಾಡಳಿತ ಹಾಗೂ ಕೈಗಾರಿಕಾ ಭದ್ರತಾ ಪಡೆಯ ಸುಪರ್ದಲ್ಲಿರ್ತಕ್ಕಂತಹ ವಿಮಾನ ನಿಲ್ದಾಣದ ಸಂಪೂರ್ಣ ಜವಾಬ್ದಾರಿಯನ್ನು ಇಂದಿನಿಂದಲೇ ಈ ಎಸ್ಪಿಜಿ ಅಧಿಕಾರಿಗಳ ತಂಡ ಹೊರಲಿದೆ. ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ತಂಡ ಬಂದು ಇಲ್ಲಿ ಸಾಕಷ್ಟು ಪರಿಶೀಲನೆ ಕೂಡ ನಡೆಸಲಿದೆ. ಈ ವಿಮಾನ ನಿಲ್ದಾಣದ ಹೊರಭಾಗದಲ್ಲೂ ಕೂಡ ಅವರಿಗೆ ಬೇಕಾಗಿರ್ತಕ್ಕಂಥ ವಾಹನಗಳನ್ನು ವ್ಯವಸ್ಥೆಯನ್ನು ಕೂಡ ಮಾಡಲಿಕ್ಕೆ ಜಿಲ್ಲಾಡಳಿತ ಸರ್ವಸನ್ನದ್ಧವಾಗಿದೆ. ಈ ವಿಮಾನ ನಿಲ್ದಾಣದ ಇನ್ನೊಂದು ಭಾಗದಲ್ಲಿ ನೀವು ನೋಡಬಹುದು, ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ನಡೆಸಲಿರುವ ಸಭೆಗೆ ಸಂಬಂಧಪಟ್ಟ ಹಾಗೆ ಒಂದು ಪೆಂಡಾಲನ್ನು ಕೂಡ ಹಾಕಲಾಗಿದೆ. ಈ ಪೆಂಡಾಲ್ ಮೂಲಕ ಇಲ್ಲಿರ್ತಕ್ಕಂಥ ಆಸನದ ವ್ಯವಸ್ಥೆ ಮತ್ತು ಸುತ್ತಮುತ್ತಲಿನ ಭದ್ರತಾ ವ್ಯವಸ್ಥೆ ಎಲ್ಲವನ್ನೂ ಕೂಡ ಭದ್ರತಾ ಪಡೆಯ ಜೊತೆಗೆ ಈ ಎಸ್ಪಿಜಿ ತಂಡದ ಅಧಿಕಾರಿಗಳು ನಿಗಾ ವಹಿಸಲಿದ್ದಾರೆ. ಅದಾದ ನಂತರವೇ ಈ ಅಧಿಕಾರಿಗಳ ತಂಡ ಇಲ್ಲಿಂದ ನೇರವಾಗಿ ಶಿವಮೊಗ್ಗ ನಗರದ ಹಲವು ಪ್ರದೇಶಗಳಲ್ಲೂ ಕೂಡ ಬೀಡು ಬಿಟ್ಟು ಏನೆಲ್ಲ ವ್ಯವಸ್ಥೆ ಜಿಲ್ಲಾಡಳಿತದಿಂದ ಆಗಿದೆ, ಯಾರೆಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ, ಏನೆಲ್ಲ ವ್ಯವಸ್ಥೆ ಇದೆ ಎಲ್ಲವನ್ನೂ ಕೂಡ ಈ ಎಸ್ಪಿಜಿ ಅಧಿಕಾರಿಗಳ ತಂಡ ನಿಗಾವಣೆ ವಹಿಸಲಿದೆ. ಹಾಗಾಗಿ ಇದು ಎರಡನೇ ಪ್ರಾಯೋಗಿಕ ವಿಮಾನವಾಗಿದ್ದು ಶಿವಮೊಗ್ಗ ನಗರಕ್ಕೆ ಇದೀಗ ಎರಡನೇ ಪ್ರಾಯೋಗಿಕ ವಿಮಾನದ ಹಾರಾಟ ಮತ್ತು ಲ್ಯಾಂಡಿಂಗ್ ಎಲ್ಲವೂ ಕೂಡ ರನ್ವೇ ಎಲ್ಲವೂ ಕೂಡ ಪರೀಕ್ಷೆಗೆ ಒಳಪಟ್ಟಿದೆ. ಹಾಗಾಗಿ ಇದೊಂದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವಾಗುವ ಎಲ್ಲ ಲಕ್ಷಣ ಇರತಕ್ಕಂಥ ಶಿವಮೊಗ್ಗ ವಿಮಾನ ನಿಲ್ದಾಣದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಪ್ರಧಾನಿ ಮೋದಿಯವರ ವಿಮಾನ ನಿಲ್ದಾಣದ ಉದ್ಘಾಟನೆ ಕಾರ್ಯಕ್ರಮ ಭವ್ಯವಾಗಿ ನೆರವೇರಲಿದೆ. ಶಿವಮೊಗ್ಗದಿಂದ ಕ್ಯಾಮರಾ ಪರ್ಸನ್ ಅತಿಕ್ ಜೊತೆ ರಾಜೇಶ್ ಕಾಮತ್, ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್.